ಇಲ್ಲ. ಸರಿ, ನಾಂಟೆ ಆಗಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ನಡುವೆ ತುಂಬಾ ದಿನ ಆಯಿತು, ನಾನು ಅಂದರೆ ಒಂದು 4-5 ಡೇಸ್ ಆದರೂ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಹಾಕಿ. ಯಾಕಂದರೆ ಅಲ್ಲಿ ಚಿಕ್ಕಪೇಟೆಗೆ ಎಲ್ಲ ಹೋಗಿ ಬಂದ್ವಲ್ಲ, ಮತ್ತು ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರ ಅದು ಸ್ಟಿಚ್ಚಿಂಗ್ ಮಾಡೋದ್ರಲ್ಲಿ ನಾನು ನಿಮಗೆ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಲೇಟ್ ಆಗಿದ್ದಕ್ಕೆ ಸಾರಿ. ನೋಡಿ, ಆವತ್ತು ಚಿಕ್ಕಪೇಟೆಗೆ ಎಲ್ಲ ಹೋಗಿದ್ವಲ್ಲ ಮದುವೆ ಶಾಪಿಂಗ್ಗೋಸ್ಕರ, ಆವಾಗ ಹೋಗಿದ್ದಾಗ ಇಲ್ಲೇ ಹತ್ತಿರದಲ್ಲೇ ನಮ್ಮ ಅಕ್ಕವರ ಮನೆಗೆ ಹತ್ತಿರದಲ್ಲೇ ಜುಡಿಯೋ ಇದೆ, ಅಲ್ಲಿಗೆ ಇವನೇ ನನ್ನ ಮಗ ಕರ್ಕೊಂಡು ಹೋದ, ನಮ್ಮ ಅಕ್ಕನ ಮಗ. ಅಲ್ಲಿ ಎಲ್ಲನೂ ಗಂಡು ಮಕ್ಕಳದು ಎಲ್ಲ ಶೂಸು ಕ್ಲಾತ್ಸ್ ಎಲ್ಲ ಚೆನ್ನಾಗಿರ್ತವೆ, ಬಟ್ಟೆಗಳು ಎಲ್ಲನೂ ಅಲ್ಲಿ ಜುಡಿಯೋದಲ್ಲಿ ಬಾಳಿಕೆ ಎಲ್ಲ ಚೆನ್ನಾಗಿ ಬರ್ತವೆ, ಅಲ್ಲಿ ತಗೊಳ್ಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಸರಿ, ಕೆಲವೊಂದೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆ ಶಾಪಿಂಗ್ ಮತ್ತು ಏನೆಲ್ಲ ತಗೊಂಡಿದ್ದೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ತೋರಿಸೋಕ್ಕೆ ಆಗ್ತಾಯಿಲ್ಲ, ಸಾರಿ. ಅಂದರೆ ವಿಡಿಯೋ ಮಾಡೋಣ ಅಂತ ಎಷ್ಟೋ ಟ್ರೈ ಮಾಡಿದೆ, ಈ ಕೆಲಸಗಳ ಬಿಝಿನಲ್ಲಿ ಅದನ್ನು ವಿಡಿಯೋನ ನಿಮಗೆ ಶೇರ್ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಚಿಕ್ಕಪೇಟೆಯಿಂದ ಏನೆಲ್ಲ ತೊಗೊಂಬಂದಿದ್ದೀನಿ ಏನು ಹೇಗೆ ಅನ್ನೋದು ನನ್ನ ಈ ವಿಡಿಯೋದಲ್ಲಿ ಇರುತ್ತೆ. ಹಾಗೆ ನಿಮಗೂ ಏನಾದರೂ ಬೇಕಿದ್ದರೆ ಇಲ್ಲೇ ಹತ್ತಿರದಲ್ಲಿದ್ದರೆ ಬರ್ಬೋದು, ಇಲ್ಲ ನೀವು ಎಲ್ಲಾದರೂ ಅಲ್ಲಿ ಹೋಗಿ ತಗೊಳ್ಳೋಂಗಿದ್ರೂ ತೊಗೋಬೋದು. ಆ ಥರ ವಿಡಿಯೋ ಎಲ್ಲ ನೋಡಿದ್ರಲ್ಲ, ಅಲ್ಲಿಗೂ ಸ್ವಲ್ಪ ಅಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ನಾವು ಎಲ್ಲ ಅಡ್ಡಾಡ್ಡೇ ಬರ್ತಾ ಇರ್ತಾರಲ್ವಾ, ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದರೆ ಒಂಥರ ನೋಡ್ತಾರೆ, ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾತ್ರ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋಸ್ಗಳು ಬಂದುಬಿಟ್ಟು ಸ್ಯಾರಿ ಕುಚ್ಚು, ಬ್ಲೌಸ್ ಡಿಸೈನ್ಸು, ಹಾಗೆ ನನ್ನ ಡೈಲಿ ವ್ಲಾಗ್ಸು ಈ ಥರ ಎಲ್ಲನೂ ಬರುತ್ತೆ. ಮತ್ತು ನೋಡಿ, ಇದು ಬಂದುಬಿಟ್ಟು ಐಟಮ್ಸ್ ಎಲ್ಲ ನೋಡಿದ್ರಲ್ಲ ಯಾವ ಥರ ಎಷ್ಟು ಏನೆಲ್ಲ ತೊಗೊಬಂದಿದ್ದೆ ಏನು ಅಂತ ಪಾರ್ಲರ್ಗೆ. ಮತ್ತು ಇದು ಬಂದುಬಿಟ್ಟು ಮೇಕಪ್ ಐಟಮ್ಸು, ಇದು ನೋಡಿ ಎಷ್ಟೊಂದು ಕಾಸ್ಟ್ಲಿ ಅಂತ. ಸ್ವಲ್ಪ ಅಂದರೆ ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ತೊಗೋಬೇಕಾಗತ್ತೆ. ಇರಲಿ, ಇನ್ನೂ ಮದುವೆ ಎಲ್ಲ ಹತ್ರ ಬಂತಲ್ವಾ, ನಮಗೂ ಯೂಸ್ ಮಾಡ್ಕೋಬೋದು, ಇಲ್ಲ ನಮ್ಮ ಅಕ್ಕ ಮಗಳಿಗೂ ಯೂಸ್ ಮಾಡ್ಕೋಬೋದು ಬ್ರೈಡಲ್ ಮೇಕಪ್ಗೆ ಎಲ್ಲಾನು ಅಂತ ಹೇಳಿಬಿಟ್ಟು ಅಲ್ಲಿ ತಗೊಂಡು ಬಂದೆ. ಸ್ವಲ್ಪ ಕಾಸ್ಟ್ ಅಂದರೆ ಜಾಸ್ತಿ ಆಯಿತು. ನೋಡಿದ್ರಲ್ಲ ಇಲ್ಲಿ ಈ ಕವರಲ್ಲಿ ಇರೋದೇ ಮಾತ್ರನೇ ಬಂದುಬಿಟ್ಟು 6,000 ಆಗಿದ್ದಾವೆ. ಅಂದರೆ ಎರಡು ಫೌಂಡೇಶನ್ಸು, 2 ಟೈಪ್ಸ್ ಆಫ್ ಫೌಂಡೇಶನ್ಸು, ಮತ್ತು ಐಲೈನರು, ಐ ಮೇಕಪ್ದು, ಅದು ಮತ್ತು ನೋಡಿ ಇದೂ ಅಷ್ಟೇ ಕನ್ಸೀಲರು, ಇವೆಲ್ಲ ಕೆಲವೊಂದು ಐಟಮ್ಸೇ ತೊಗೊಂಡಿದ್ದು. ಅಷ್ಟು ಮಾತ್ರಕ್ಕೆ ನೋಡಿ, ಈ ಕವರಲ್ಲಿರೋದು ಮಾತ್ರನೇ ಅಷ್ಟಾಗಿದೆ. ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ, ನಮಗೆ ಬೇಕು ಅಂದರೆ ಕೊಟ್ಟು ತೊಗೊಳ್ಳೇಬೇಕಾಗತ್ತೆ. ನೋಡಿದ್ರಲ್ಲ ರೇಟು ಎಲ್ಲ ಎಷ್ಟೆಷ್ಟು ಇದ್ದಾವೆ ಏನು ಅಂತ. ಅಂದರೆ ಈ ಕಡೆ ಎಲ್ಲ ಮೇಕಪ್ಗೆ ಎಲ್ಲ ಹೋದರೆ ಅಂದರೆ ಹೇಳ್ತಾರಲ್ಲ, ಕೆಲವೊಬ್ಬರು ಕೊಡ್ತಾರೆ ಕೆಲವೊಬ್ಬರು ಕೊಡೋಲ್ಲ, ಅಂದರೆ ಅಷ್ಟೊತ್ತು ವೆಯ್ಟ್ ಮಾಡಿ ಇಷ್ಟೆಲ್ಲ ಕಾಸ್ಟ್ ಇವೆಲ್ಲ ಎತ್ಕೊಂಡು ಹೋಗಿ ಮಾಡಿ ಇದು ಮಾಡಿದ್ರು ಕೊಡೋವಾಗ ಅಷ್ಟು ಇಷ್ಟ ಅಂತ ಹೇಳ್ತಾರೆ. ಹಾಗೆ ಮತ್ತು ಅಂದರೆ ಮೊದಲೇ ರೇಟ್ ಮಾತಾಡ್ಕೋಬೋದಲ್ವಾ, ಅಂದರೆ ಅವರು ಮೊದಲು ಅಂದರೆ ಹೇಳಲ್ಲ, ಬನ್ನಿ ಹೆಂಗೋ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಅರ್ಧ ನಾನು ಅಂದರೆ ಬನ್ನಿ ಹೇಗೋ ಆಗತ್ತೆ ಅಂತ ಹೇಳ್ತಾರಲ್ವಾ, ಸರಿ ಅಂತ ಹೋಗಿ ಮಾಡ್ತೀವಿ, ಈ ಥರ ಇಷ್ಟು ಬೇಕು ಅಂತ ಕೇಳಿರ್ತೀವಿ, ಸರಿ ಬನ್ನಿ ಹೇಗೋ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಅವರು ಹಾಗೆ ಅದೇ ಥರನೇ ಅವ್ರಿಗಿಷ್ಟ ಬಂದಾಗೆ ನಾವು ಅವ್ರಿಗಾದ್ರೆ ಅಷ್ಟು ಕೊಡ್ತಾಯಿದ್ವಿ, ಇವ್ರಿಗಾದ್ರೆ ಇಷ್ಟು ಕೊಡ್ತಾಯಿದ್ವಿ ಅಂತ ಎಲ್ಲ ಹೇಳ್ತಾರಲ್ವಾ. ನೋಡಿ, ಮೇಕಪ್ ಐಟಮ್ಸು ಎಷ್ಟೊಂದು ಕಾಸ್ಟ್ಲಿ, ಎಷ್ಟೊಂದು ರೇಟ್ ಇರುತ್ತೆ ಏನು ಅಂತ. ಅದು ನೋಡಿದ್ರೆ ಸ್ವಲ್ಪ ಸ್ವಲ್ಪನೇ ಇರೋದು ಆ ಐಟಮ್ಸು ಎಲ್ಲನೂ. ಇದು ಎಲ್ಲ ನೋಡಿ, ಇದೆಲ್ಲನೂ ನೈನ್ ಪಾಲಿಸ್ ಎಲ್ಲ ಐಲೈನರು, ಈ ಥರ ಕಾಜಲ್ಲು, ಈ ಥರ ಎಲ್ಲ ತೊಗೊಂಡಿದ್ದು ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸೇ ಎಲ್ಲ ಕಾಸ್ಟ್ಲಿ ಜಾಸ್ತಿ. ಅಂದರೆ ಕೆಲವೊಬ್ರು ಕೇಳ್ತಾರೆ ಏನು ಎಲ್ಲ ನಮಗೆ ಹಚ್ಚೋದಿಲ್ವಲ್ಲ ಅಂತ ಹೇಳಿಬಿಟ್ಟು.
ನಾವು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಮಾಡಿರೋದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಫೌಂಡೇಶನ್ ಇದು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿರೋದಕ್ಕೆ ಆದರೂ ಬೆಲೆ ಇರಬೇಕಲ್ವಾ, ಆ ಥರ ಕೇಳ್ತಾರೆ. ನೋಡಿದ್ರಲ್ಲ 6572 ರುಪೀಸ್, ಇಷ್ಟು ಮಾತ್ರನೇ. ಆ ಥರ ಎಲ್ಲ ಇರುತ್ತೆ. ಅಂದರೆ ಇದೆಲ್ಲ ವಿಡಿಯೋ ಹೇಗೆ ತೋರಿಸ್ತಾ ಇದ್ದೀನಿ ಅಂದರೆ ಕೇಳ್ತಾರಲ್ವಾ, ನೀವು ಯಾವ ಥರ ಕ್ರೀಮ್ನ ತೊಗೊತೀರಾ, ಏನು ಹೇಗೆ ಆ ಕ್ರೀಮು ಎಷ್ಟಾಗತ್ತೆ ಅದು ಇದು ಅಂತ, ಯಾವ ಥರ ಬಳಸ್ತೀರಾ ಏನು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಇರುತ್ತೆ ಮೇಕಪ್ ಮಾಡೋ ಇವರು, ಅದಕ್ಕೋಸ್ಕರ ಅಷ್ಟೊಂದು ಟೆನ್ಷನ್ ಮಾಡಿ ಈ ಕಡೆ ಅಲ್ಲಿ ಕಡೆ ಆದರೆ ಬೇರೆ ಬೇಗನೆ ಬರೋದಿಲ್ಲ, ಯಾವಾಗಿದ್ರೂ 6 ಮೇಲೇ ಬರ್ತಾರೆ ಚೌಟ್ರಿಗೆ ಎಲ್ಲ. ಅಲ್ಲಿ ಹೋದ್ರೂ ಮತ್ತೆ ಆ ಶಾಸ್ತ್ರ ಅದು ಇದು ಅಂತ ಹೇಳಿ ಮಾಡಿಕೊಂಡು ಮತ್ತೆ ಬರ್ತಾರೆ. ಮತ್ತೆ ಒಂದು 10 ಮಿನಿಟ್ಸ್ ಆಗೋಷ್ಟರೊಳಗೆ ಗಂಡಸರು ಹೆಂಗಸರು ಎಲ್ಲ ಬರ್ತಾನೇ ಇರ್ತಾರೆ, ಆಯ್ತಾ 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 ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ನಾವು ಅಷ್ಟೊಂದು ಟೆನ್ಷನ್ ಎಲ್ಲ ಪಟ್ಟು ಎಲ್ಲ ಮಾಡಿ ಇದು ಮಾಡಿದ್ರು ನಾವು ಕೊಡೋವಾಗ ಇಲ್ಲ ಅಂದರೆ ಪಕ್ಕದಲ್ಲಿ ಅವರು ಇವರು ಏನಾದರೂ ಮಾತಾಡ್ಕೊತಾ ಇರ್ತಾರೆ ಅದಾಗೆ ಇದು ಹೀಗೆ ಅಂತ ಹೇಳ್ಬಿಟ್ಟು, ಆವಾಗ ತುಂಬ ಬೇಜಾರಾಗುತ್ತೆ. ಹಂಗಂತ ನಾವು ಒಬ್ಬರೇ ಆದರೂ ಅಂದರೆ ಬ್ರೈಡ್ನ ಮಾತ್ರ ತಗೊಂಡು ನೀವೆಲ್ಲ ಆಚೆ ಹೋಗಿ ಅಂದ್ರೂ ಅವರು ಕೇಳೋದಿಲ್ಲ, ನಾವು ನೋಡ್ತೀವಿ ಹೇಗಿದೆ ಏನು ಅಂತ ಇರ್ತೀವಿ, ನಿಮಗೇನು ಮಾಡಲ್ಲ ಅಂತ ಈ ಥರ ಎಲ್ಲ ಏನು ಮಾಡ್ತಾರೆ. ಆ ಥರ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನನಗೆ ಎಲ್ಲಾದರೂ ಮೇಕಪ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ಮಾಡಿ ಟೆನ್ಷನ್ ಪಟ್ಟು ಮಾಡಿ ಇಷ್ಟು ಅಮೌಂಟ್ಗೋಸ್ಕರ ಹೋಗ್ಬೇಕಾ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಇಂಜರಿಯೋದು ನಾನು ಮೇಕಪ್ಗೆ ಹೋಗೋಕ್ಕೆ ಅಂತ ಹೇಳಿದ್ರೆ ನೋಡಿದಲ್ಲ ಈ ಥರ ತಂದಿರೋದನ್ನು ಎಲ್ಲನೂ ಎತ್ತಿ ಇಟ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವು ಈ ಕಡೆ ಅಂದರೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರಲ್ವ ಪಾರ್ಲರ್ಗೆ ಬರೋವರು, ಅವರು ಏನಾದರೂ ಬೇಕಿದ್ದರೆ ನೋಡ್ಕೋಬೋದು. ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಎಲ್ಲ ಕೆಲವೊಬ್ಬರು ನನ್ನ ರೆಗ್ಯುಲರ್ ವ್ಯೂವರ್ಸು ಯಾರು ಅಂದರೆ ನನಗೆ ಪಾರ್ಲರ್ಗೆ ಬರೋವ್ರೆ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಅದು ನೋಡಿದೆ ಇದು ನೋಡಿದೆ ಅಂತ ಹೇಳಿ ಬಂದು ಹೇಳ್ತಾ ಇರ್ತಾರೆ, ಆವಾಗ ಸ್ವಲ್ಪ ಖುಷಿ ಆಗುತ್ತೆ. ಆ ಥರ ಎಲ್ಲನೂ ಅಂದರೆ ಕೆಲವೊಬ್ರಿಗೆ ನಿಮಗೆ ಯೂಸೂ ಆಗುತ್ತೆ. ಅಕಸ್ಮಾತ್ ಚಿಕ್ಕಪೇಟೆಗೆ ಹೋದರೆ ನಾವು ಏನೆಲ್ಲ ಕೊಂಡ್ಕೋಬೋದು, ಯಾವ ಥರ ಎಲ್ಲ ಸಿಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಓಲೆಗಳು ಎಲ್ಲನೂ ತೊಗೊಂಡೆ ಅಂದರೆ ಜಾಸ್ತಿ ಓಲೆ ಜುಮ್ಕಿ ಇರೋದೇ ಕೇಳ್ತಾ ಇರ್ತಾರೆ, ಅದಕ್ಕೆ ಅದರಲ್ಲೇ ಕಲರ್ ಕಲರ್ಸ್ನ ತೊಗೊಂಡೆ. ಅಂದರೆ ಕೆಲವೊಂದು ಆನ್ಲೈನಲ್ಲಿನೂ ಸಿಗ್ತಾವೆ, ಸಿಕ್ಕಿದ್ರೂ ಅದೇ ಆದಂಥ ಕಾಸ್ಟು ಇರುತ್ತೆ. ಅದಕ್ಕೋಸ್ಕರ ನಾನು ಇದರಲ್ಲಿ ತೊಗೊಂಬಂದಿದ್ದೀನಿ. ನಿಮಗೆ ಅವೈಲೇಬಲ್ ಆಗಿ ಅಂದರೆ ನಾರ್ಮಲ್ಲಾಗಿ ಇವಾಗ ಲೋಕಲಲ್ಲಿ ಯಾವ ಥರ ಸಿಗುತ್ತೆ ಆ ಥರನೇ ರೇಟು ಹಾಕಿ ಕೊಡೋದು. ಆ ಥರ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಆಯಿತು. ಆ ಚಿಕ್ಕಪೇಟೆಗೆ ಎಲ್ಲ ಹೋಗಿ ನಾವು ಪರಿಚಯ ಆಲ್ಮೋಸ್ಟ್ ಇನ್ನೂ ಆ ರಶ್ಗೋಸ್ಕರ ಮತ್ತು ಇನ್ನು ಎಲ್ಲರೂ ಕೆಲವರೊಬ್ಬರೆಲ್ಲ ಹೋಗಿದ್ವಲ್ಲ, ಮತ್ತು ಅವರು ಇನ್ನು ಬರಲಿಲ್ವಾ ಬರಲಿಲ್ವಾ ಅಂತ ಕೇಳೋದು ಆ ಥರ ಈ ಥರ ಅಂತೇಳ್ಬಿಟ್ಟು ಅರ್ಜೆಂಟಲ್ಲಿ ಬಂದುಬಿಟ್ವಿ ನಾವು. ಆ ಥರ ಎಲ್ಲ ಆಯಿತು. ಸ್ವಲ್ಪ ಎಲ್ಲ ಐಟಮ್ಸ್ ಇನ್ನೂ ತೊಗೋಬೇಕಾಗಿತ್ತು, ಇನ್ನು ನೆಕ್ಸ್ಟ್ ಟೈಮು ಇನ್ನು ಮದುವೆಗೆ ಮುಂಚೆ ಇನ್ನೂ ಒಂದು ಸಲ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಪರವಾಗಿಲ್ಲ ರೇಟ್ಸು ಎಲ್ಲನೂ ಅಷ್ಟು ಅಂದರೆ ನಾವು ಆನ್ಲೈನಲ್ಲಿ ನೋಡೋದಕ್ಕಿಂತೂ ಅಲ್ಲಿ ಇರೋದಕ್ಕಿಂತೂ ಪರವಾಗಿಲ್ಲ. ಒಂದು ಸಲ ನೀವು ಹೋಗಿ ಪರ್ಚೇಸ್ ಮಾಡ್ಕೊಬರ್ಬೋದು ಈ ಥರ ಹೋಗಿ. ಅಂದರೆ ರೆಗ್ಯುಲರ್ ಐಟಮ್ಸು ಅಂದರೆ ನಾವು ಡೆಕೋರೇಷನ್ ಐಟಮ್ಸ್ ಆಗ್ಬೋದು, ಮೇಕಪ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಅಲ್ಲಿ ಹೋಗಿ ನೀವು ಪರ್ಚೇಸ್ನ ಮಾಡಿಕೊಂಡು ಬರ್ಬೋದು. ನೋಡಿದ್ರಲ್ಲ ಈ ಥರ ಎಲ್ಲ ತಂದಿದ್ದನ್ನು ಎಲ್ಲನೂ ನಾನು ಎತ್ತಿಡ್ತಾ ಇದ್ದೀನಿ. ಇವಾಗ ಏನೆಲ್ಲ ತೊಗೊಂಬಂದು ಏನು ಅಂತ ಅದು ನಿಮ್ಗೆ ತೋರಿಸ್ತಾ ಇರೋದು. ಮೊದಲೆಲ್ಲ ಎತ್ತಿ ಇಟ್ಬಿಟ್ಟೆ ಅಲ್ವಾ, ಮತ್ತೆ ನಿಮಗೆ ಈ ಥರ ಎಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಮೈನ್ ಆಗಿ ನಾನು ಹೋಗಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗೋ ಥರ ಐಟಮ್ಸ್ನ ತೊಗೊಬರೋಣ ಅಂತ ಹೇಳಿಬಿಟ್ಟು ಏನೇನೋ ಅಂದ್ಕೊಂಡು ಅಲ್ಲಿ ಹೋಗಿದ್ದು. ಇನ್ನು ನಮ್ಮದೂ ಶಾಪಿಂಗು ಇರುತ್ತಲ್ವಾ, ನಮಗೂ ಅದು ಬೇಕು ಇದು ಬೇಕು ಅಂತ ಹೇಳಿ ಮ್ಯಾರೇಜ್ ಶಾಪಿಂಗು ಇದ್ದೇ ಇರೋ
ಇರುತ್ತಲ್ಲ, ಅವರು ಹೆಣ್ಣಿಗೆ ಅಂದರೆ ನಮ್ಮ ಅಕ್ಕ ಅವ್ರು ಮಾಡೋದೇ ಬೇರೆ ಇರುತ್ತೆ, ನಾವು ಮಾಡೋದೇ ಬೇರೆ ಇರುತ್ತಲ್ವಾ. ಅದಕ್ಕೆ ಎಲ್ಲನೂ ಸ್ವಲ್ಪ ಅಮೌಂಟ್ ಎಲ್ಲ ಶಾರ್ಟೇಜ್ ಬಂತು. ಅಲ್ಲಿಗೂ ಈ ಐಟಮ್ಸ್ ಎಲ್ಲ ಪಾರ್ಲರ್ ಐಟಮ್ಸ್ ಎಲ್ಲ ತೊಗೊಳೋಕ್ಕಾಗಲಿಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ನೆಕ್ಸ್ಟು ನಾನು ಇಲ್ಲಿ ಬರಬೇಕಾಗಿತ್ತು ಸಂಡೇ, ಸಂಡೇ ತೊಗೊಂಡಿದ್ದು ಐಟಮ್ಸ್ ಎಲ್ಲನೂ, ಮತ್ತು ಸಾಟರ್ಡೇ ತೊಗೊಳೋಕ್ಕಾಗಲಿಲ್ವಲ್ಲ, ಸಂಡೇ ತೊಗೊಂಡಿದ್ದು. ಇನ್ನು ನೆಕ್ಸ್ಟ್ ಇಲ್ಲೆಲ್ಲ ಬರಬೇಕಾಗಿತ್ತಲ್ವ, ಆವತ್ತೇ ಬರಬೇಕಾಗಿತ್ತು. ನನಗೆ ಇದು ಐಟಮ್ಸ್ ಎಲ್ಲ ಇದ್ದರೆ ಇರಲಿ, ನನಗೆ ಮೈನು ಲೈನಿಂಗು ಫಾಲ್ಸು ತೊಗೊಂಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರನೇ ಅಲ್ಲಿ ಫಸ್ಟು ಲೈನಿಂಗು ಫಾಲ್ಸ್ ಎಲ್ಲ ತೊಗೊಂಬಿಟ್ಟೆ. ಈ ಅಂಗಡಿ ಐಟಮ್ಸೂ ಬೇಡ, ಟೈಮ್ ಆಯಿತು ಆಯಿತು ಅಂದೆ. ನಮ್ಮ ಅಕ್ಕನೇ ತಗೋ ತಗೋ ಇದು ಬಾ ಅದು ಬಾ ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಪೋರ್ಸ್ಗೇನೆ ತೊಗೊಂಡಿದ್ದು, ಇಲ್ಲಾಂದರೆ ಬಂದುಬಿಡ್ತಾ ಇದ್ದೆ. ನೋಡಿ ಇದು ಟಾಪ್ ಬಂದುಬಿಟ್ಟು ಜುಡಿಯನಲ್ಲಿ ತೊಗೊಂಡಿದ್ದು, ಆ ಥರ ಇಲ್ಲಾಂದರೆ ಬಂದುಬಿಡ್ತಾ ಇದ್ದೆ. ಹಾಗೆ ಇದೂ ತೊಗೊಳೋಕ್ಕಾಗ್ತಾ ಇರಲಿಲ್ಲ. ಮೈನಾಗಿ ಕೇಳೋನ ಕೆಲವೊಂದು ತೊಗೊಂಡಿದ್ದೀನಿ. ಅಲ್ಲಿಗೂ ಇನ್ನೂ ಮೇಕಪ್ ಪ್ರಾಡಕ್ಟ್ಸು ಅದು ಇದು ಬೇಕಾಗಿತ್ತು, ಈ ಕೆಲವೊಂದೆಲ್ಲ ಮೈನಾಗಿ ಆಗೋಕ್ಕಿತ್ತಲ್ವಾ, ಅದನ್ನು ಮಾತ್ರ ತೊಗೊಂಡು ಬಂದಿದ್ದು. ನೋಡಿ ಲೈನಿಂಗ್ಸ್ ಎಲ್ಲ ಈ ಥರ ತೊಗೊಂಬಂದಿದ್ದೆ. ಇಷ್ಟೂ ನೋಡಿ ಇಷ್ಟು ಕಲರ್ಸು ಲೈನಿಂಗ್ಸ್ನ ತೊಗೊಂಡೆ, ಹಾಗೆ ಫಾಲ್ಸೂ ತೊಗೊಂಡೆ. ನೋಡಿ ಈ ಥರ ಎಲ್ಲ ಇಷ್ಟೊಂದು ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿಕೊಂಡು ಬಂದಿದ್ದು. ಇನ್ನೂ ಬೇಕಾಗಿತ್ತು ತುಂಬಾ ನನಗೆ. ಬ್ಯಾಕ್ಗ್ರೌಂಡ್ ವಾಯ್ಸಲ್ಲೆಲ್ಲ ಏನಾದರೂ ನಾಯ್ಸ್ ಬರ್ತಾಯಿದ್ರೆ ಸಾರಿ, ಇವ್ರು ಯಾರು ಬಡ್ಕೊತಾನೆ ಇದ್ದಾರೆ. ಇವಾಗ ಬಂದುಬಿಟ್ಟು 11:19 ಆ ಥರ ಆಗಿದೆ ನೈಟಲ್ಲಿ. ಇನ್ನು ವಾಯ್ಸ್ ಅವ್ರು ಕೊಟ್ಬಿಟ್ಟು ವಿಡಿಯೋನ ಅಪ್ಲೋಡ್ಗಿಟ್ಬಿಟ್ಟು ಮಲ್ಕೊಂಬಿಟ್ರೆ ಇನ್ನು ಬೆಳಿಗ್ಗೆಗೆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅಂತ. ತುಂಬಾ ದಿನ ಆಯ್ತಲ್ವಾ ವಿಡಿಯೋನ ಅಪ್ಲೋಡ್ ಮಾಡಿ, ಅದಕ್ಕೋಸ್ಕರ ವಿಡಿಯೋ ಇವಾಗ ವಾಯ್ಸ್ ಅವ್ರನ್ನ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನು ಇದ್ರ ಅಲ್ಲಿಂದ ಬರೋಷ್ಟರೊಳಗೆ ಫುಲ್ಲು ಬ್ಯುಸಿ ಆಗೋಗಿದ್ದೆ, ಬಟ್ಟೆ ಸ್ಟಿಚ್ಚಿಂಗು ಅಂತ ಹೇಳಿಬಿಟ್ಟು. ಆ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೇಗಿದ್ರು ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸರ್.